ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಈಗ ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ಕ್ರಿಸ್ಮಸ್ ಬಂತಲ್ವಾ, ಕ್ರಿಸ್ಮಸ್ಸಿನ ನೋಡ್ರಿ. ನಾನು ವಿ ಎ ಬಜಾರ್ಗೆ ಹೋಗಿದ್ದೆ, ಹೊಸಪೇಟೆಯಲ್ಲಿರೋದು. ಅಲ್ಲಿ ಎಲ್ಲ ಕ್ರಿಸ್ಮಸ್ಸಿಗೆ ಏನೇನು ಸೇಲ್ ಮಾಡಬೇಕು ಅಂತಂದು ಈ ಥರ ಎಲ್ಲ ಸ್ಟಾರ್ಸ್ ಎಲ್ಲ ಹಾಕಿದ್ರು. ಹಂಗೆ ಅಲ್ಲಿ ಸೇಲ್ ಮಾಡೋದಕ್ಕೆ ಎಷ್ಟೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು, ಮತ್ತು ಕೂಡಿಸಿದ್ರು ಎಲ್ಲ. ನೋಡಿ, ಇದು ವಿ ಎ ಬಜಾರ್. ಓಕೆ, ನಾನೆಲ್ಲ ರೇಷನ್ ತರೋದೆಲ್ಲ ಇಲ್ಲೇ. ಹಂಗಾಗಿ ವಿ ಎ ಬಜಾರ್ಗೆ ಹೋದಾಗ ಇದು ಭಾಳ ಕ್ಯೂಟಾಗಿ ಕಾಣಿಸ್ತು. ಟ್ರೀಸ್ ಎಲ್ಲ ಇಟ್ಟಿದ್ರು, ಮತ್ತು ಫ್ಲವರ್ಸ್ ಎಲ್ಲ ಇಟ್ಟಿದ್ರು, ಮತ್ತು ಸ್ಟಾರ್ಸ್ ಎಲ್ಲ ಇಟ್ಟಿದ್ರು. ಹಂಗಾಗಿ ನನಗೆ ಭಾಳ ಖುಷಿ ಆಯಿತು. ಅಂಗಡಿ ತುಂಬ ಎಲ್ಲ ಡೆಕೋರೇಷನ್ ಮಾಡಿದ್ದು ನೋಡಿ, ಈ ಥರ ಫ್ಲವರ್ಸ್ ಎಲ್ಲ ತುಂಬ ಕ್ಯೂಟ್ ಇದಾವೆ. ಎಲ್ಲ ಫ್ಲವರ್ಸು ಭಾಳ ಕ್ಯೂಟ್ ಅನ್ನಿಸ್ತು ನನಗೆ, ಫ್ಲವರ್ಸು ಡೆಕೋರೇಷನ್ ಮಾಡೋದಕ್ಕೆ. ಇವಾಗೆಲ್ಲ ಕ್ರಿಸ್ಮಸ್ ಹಬ್ಬ ಜೋರಲ್ವಾ, ಹಂಗಾಗಿ ಎಲ್ಲ ಅಂಗಡಿಯಲ್ಲೂ ಕ್ರಿಸ್ಮಸ್ಗೆ ಏನೇನು ಬೇಕು ಅಂತಂದು ಎಲ್ಲ ಐಟಮ್ಸು ಸೇಲಿಗಿಟ್ಟಿದ್ದಾರೆ. ಓಕೆ, ನೀವು ಬೇಕಾದರೂ ಹೊಸಪೇಟೆಯವರಾಗಿದ್ದರೆ ವಿ ಎ ಬಜಾರಕ್ಕೆ ಹೋಗಿ ತೊಗೊಂಡು ಬರ್ಬೋದು. ನೋಡಿ, ನಾನು ರೇಷನ್ ಎಲ್ಲ ಇಲ್ಲೇ ತೊಗೊಳೋದು. ಚೆನ್ನಾಗಿ ಸಿಗುತ್ತೆ ಐಟಮ್ಸು. ಮತ್ತು ರೇಷನ್ ತೊಗೊಂಡ್ಮೇಲೆ 300 ರುಪೀಸ್ ಆಫರ್ ಕೊಡ್ತಾರೆ. ಆಫರ್ ಕೊಟ್ಟರೆ ಮೇಲೆ ಹೋಗಿ ನಮಗೇನು ಬೇಕಾಗುತ್ತೆ ಅದು ಫ್ರೀ ಕೊಡ್ತಾರೆ ಆಫರು. ತೊಗೊಂಡು ಬರ್ತೀನಿ. ನೆಕ್ಸ್ಟು ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ಬೆಳಗಿನ ಟಿಫಿನಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಎಣ್ಣೆ ಹಾಕಿದ್ದೀನಿ, ಮತ್ತು ಸಾಸಿವೆ ಜೀರಿಗೆ ಹಾಕಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಓಕೆ, ನಂತರ ಉಳ್ಳಾಗಡ್ಡೆ ಹಾಕಿ ಫ್ರೈ ಮಾಡೋದು. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಏನು ಕೆಲಸ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ, ಹಂಗಾಗಿ ಉಪ್ಪಿಟ್ಟೇ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡಿದರೆ ಹುಡುಗರಿಗೆ ಯಾರಿಗೂ ಇಷ್ಟ ಆಗೋಲ್ಲ, ನಮ್ಮ ಮನೆಯವ್ರಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಉಪ್ಪಿಟ್ಟು ತಿಂದರೆ ಒಂದು ಸ್ವಲ್ಪ ಶಕ್ತಿನೂ ಇರುತ್ತೆ. ಇವಾಗ ಚಳಿಗಾಲ ಅಲ್ವಾ, ಹಂಗಾಗಿ ಒಂದು ಸ್ವಲ್ಪ ಹೀಟು ಅನಿಸುತ್ತೆ. ಹಂಗಾಗಿ ಉಪ್ಪಿಟ್ಟು ಭಾಳ ಇಷ್ಟಪಡ್ತಾರೆ, ಹಂಗಾಗಿ ಉಪ್ಪಿಟ್ಟೇ ಮಾಡಿದೆ ನಾನು. ಓಕೆ, ಉಪ್ಪಿಟ್ಟು ಮಾಡುವಾಗ ತರಕಾರಿ ಜಾಸ್ತಿ ಇರಬೇಕು, ಅಂದರೆ ಭಾಳ ಟೇಸ್ಟ್ ಬರುತ್ತೆ. ಹಂಗಾಗಿ ಉಳ್ಳಾಗಡ್ಡಿ ತೊಗೊಂಡೆ, ಒಂದು 8 ಮೆಣಸಿನ್ಕಾಯಿ ತೊಗೊಂಡೆ, ಮತ್ತು 2 ಟೊಮೊಟೊ ತೊಗೊಂಡೆ. ಇದಕ್ಕೆ ಎಷ್ಟು ತರಕಾರಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟಾಗುತ್ತೆ. ನೋಡಿ, ಇವಾಗ ಫ್ರೈ ಮಾಡಬೇಕು. ಮೊದಲು ಮೆಣಸಿನ್ಕಾಯಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅಡುಗೆ ಯಾವುದೇ ಆಯ್ತು ಚೆನ್ನಾಗಿ ಬರುತ್ತೆ. ಇವಾಗ ತರಕಾರಿ ಹಾಕಿರ್ತೀವಲ್ವ ಎಣ್ಣೆಯಲ್ಲೇ, ಆವಾಗಲೇ ಉಪ್ಪು ಹಾಕಬೇಕು, ಆವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಅದು ಬೆಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ, ಆವಾಗ ನೀರು ಹಾಕಿದರೆ ಟೇಸ್ಟ್ ಆಗುತ್ತೆ. ನಾನೇನು ಇವತ್ತು ಉಪ್ಪಿಟ್ಟಿನ ರವಾನ ಹುರ್ಕೊಂಡಿಲ್ಲ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿದ್ರಂತೂ ತುಂಬ ಟೇಸ್ಟ್ ಬರುತ್ತೆ. ಹಂಗೆ ಬೆಳ್ಳುಳ್ಳಿನೂ ಹಾಕಿದೆ, ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಲ್ಕೊಂಡು ಜಜ್ಜಿ ಈ ಥರ ಹಾಕಿದೆ. ಹಾಂ ಫ್ರೆಂಡ್ಸ್, ಮತ್ತು ಏನು ಮಾಡಿದೆಪ್ಪ ಅಂತಂದರೆ, ಬೆಳ್ಳುಳ್ಳಿ ಸುಲಿದು ಬೆಳ್ಳುಳ್ಳಿ ಸಹಿತ ಹಾಕಿದೆ. ಬೆಳ್ಳುಳ್ಳಿ ಉಪ್ಪಿಟ್ಟಿಗೆ ಹಾಕಿದರೆ ಭಾಳ ಟೇಸ್ಟ್ ಬರುತ್ತೆ. ಹಂಗಾಗಿ ಇವು ಕೊಬ್ಬರಿ ತುರಿದು ಹಾಕಬೇಕು, ಮತ್ತು ಗೋಡಂಬಿ, ದ್ರಾಕ್ಷಿ ಇವನ್ನೆಲ್ಲ ಹಾಕಬೇಕು, ಟೇಸ್ಟ್ ಆಗುತ್ತೆ. ಮತ್ತು ಒಣಮೆಣಸಿನ್ಕಾಯಿ ಇದ್ದರೆ ಮುರಿದು ಒಣಮೆಣಸಿನ್ಕಾಯಿ ಹಾಕಬೇಕು, ಭಾರಿ ಟೇಸ್ಟ್ ಬರುತ್ತೆ. ಒಣಮೆಣಸಿನ್ಕಾಯಿ ಅದು ಫ್ಲೇವರೇ ಬೇರೆ. ಹಂಗಾಗಿ ನನಗೆ ಉಪ್ಪಿಟ್ಟು ಮಾಡಿದರೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಬಿಡೋದಿಲ್ಲ, ಹಾಕ್ತೀನಿ. ಓಕೆ, ಇವಾಗ ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಏನು ಮಾಡ್ತಿದ್ದೀನಪ್ಪ ಅಂದರೆ, ಟೊಮೊಟೊ ಹಾಕ್ತಾ ಇದ್ದೀನಿ. 2 ಟೊಮೊಟೊನ ಹೆಚ್ಚಾಕಿದೆ, ಮತ್ತು ನೆಕ್ಸ್ಟು ಟೊಮೊಟೊ ಫ್ರೈ ಆಗೋವರೆಗೂ ಬಿಡ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಉಪ್ಪು ಹಾಕಿದ್ನಂದರೆ ಇದಕ್ಕೆ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕಿದ್ನಂದರೆ. ಹಂಗಾಗಿ ನಾನು ಎಣ್ಣೆಲಿ ಕುದಿಯುವಾಗಲೇ ಉಪ್ಪು ಹಾಕ್ಬಿಡ್ತೀನಿ, ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ಓಕೆ ಓಕೆ, ಅಡುಗೆ ಮಾಡುವಾಗಂತೂ ಸ್ವಲ್ಪ ಗಲೀಜಾಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡಿರ್ತೀನಿ, ಎಲ್ಲ ಇದು ಮಾಡಿರ್ತೀನಿ. ಹಂಗಾಗಿ ಅದನ್ನು ಆವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಓಕೆ, ಇವಾಗ ಕೈ ಆಡಿಸ್ಕೊತ ನಾನು ಇದು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿಬಿಡ್ತೀನಿ. ಇವಾಗ ಕ್ರಿಶ್ಚಿಯನ್ದು ಎಲ್ಲ ನೋಡಿದ್ವಿ, ಉಪ್ಪು ಇವಾಗ ಹಾಕ್ತಾ ಇದ್ದೀನಿ. ನೋಡಿ, ಉಪ್ಪು ಹಾಕಿದ್ನೆ ಅಂದ್ರೆ ತುಂಬ ಟೇಸ್ಟ್ ಆಗುತ್ತೆ, ಇದಾಗುತ್ತೆ, ಚೆನ್ನಾಗಿ ಬೇಯುತ್ತೆ ಅದೇ. ಹಂಗಾಗಿ ಉಪ್ಪು ಹಾಕಿದೆ ನಾನು. ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ, ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಂಗೆ ಅದು ಎಣ್ಣೆ ಎಣ್ಣೆ ಎಲ್ಲ ಬಿಡಬೇಕು. ಆ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಉಪ್ಪಿಟ್ಟು ಭಾಳ ಟೇಸ್ಟ್ ಬರುತ್ತೆ. ನಂತರ ಕೊತ್ತಂಬರಿನ ನಾನು ಎಣ್ಣೆಯಲ್ಲೇ ಫ್ರೈ ಮಾಡುವಾಗಲೇ ಹಾಕೊಂಡ್ಬಿಡ್ತೀನಿ. ಕತ್ರಿಯಲ್ಲಿ ಕಟ್ ಮಾಡಿಕೊಂಡ್ರೆ ಸಣ್ಣಾಗಿರುತ್ತೆ, ಹಾಗಾಗಿ ಕತ್ರಿನ ಸಣ್ಣಾಗಿ ಕಟ್ ಮಾಡಿಕೊಂಡೆ. ಹಾಲು ಬಂದಿದ್ವು, ಹಾಲು ಇಸ್ಕೊಂಡು ಬಂದೆ. ಹೋಗಿ ಇವಾಗ ಹಾಲನ್ನು ಬಿಸಿ ಮಾಡೋದಕ್ಕೆ ಇಡಬೇಕು. ಬಿಸಿ ಮಾಡೋಕ್ಕಿಟ್ಟು ಈ ಕಡೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬೆಳಗಿನ ಟಿಫಿನಿಗೆ. ನೆಕ್ಸ್ಟು ಮತ್ತು ಹುಡುಗರಿಗೆ ಅನ್ನನೂ ರೈಸ್ ಎಲ್ಲ ಇದು ಹಾಕಬೇಕು.
ಒಂದ್ಸಲ ಬೆಳಗ್ಗೆ ಅಂದ್ರೆ ಫುಲ್ ಗಡಿಬಿಡಿ ಇರುತ್ತೆ, ಹಾಗಾಗಿ ಗಡಿಬಿಡಿಯಲ್ಲೇ ಮಾಡ್ತಾ ಇರ್ತೀನಿ. ಇವಾಗ ನೀರನ್ನು ಹಾಕಿದೆ ನಾನು, ಓಕೆ, ನೀರನ್ನ ಒಂದು ಮೂರು ಇದರಲ್ಲಿಂದ ಹಾಕಿದೆ, ಮೂರು ತಂಬಿಗೆ ನೀರು ಹಾಕಿದೆ. ಆವಾಗ ಒಂದುವರೆ ಲೋಟ ರವೆ ಹಾಕ್ತೀನಿ, ಅಂದರೆ ಸರಿ ಹೋಗ್ಬಿಡುತ್ತೆ. ಇವಾಗ ರವೆ ನೀರು ಹಾಕಿ ಕುದಿಯೋಕೆ ಬಿಡ್ತೀನಿ. ಕುದಿಯೋಕಿಟ್ಟರೆ ತುಂಬ ಟೇಸ್ಟ್ ಬರುತ್ತೆ ನೀರು ಇದು. ಇವಾಗ ರವಾನು ಅಳತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಳತಿ ಮಾಡ್ಕೊಂಡ್ಬಿಟ್ಟಿಲ್ಲ ಅಂದರೆ ಕರೆ ನೀರು ಕುದಿಯೋದನ್ನೇ ಹಾಕ್ಬೋದು. ನಾವು ಏನೇ ಅಳತಿ ತೊಗೊಂಡ್ವಿಪ್ಪ ಅಂತಂದರೆ ಉಪ್ಪಿಟ್ಟು ಈ ಥರ ಎಲ್ಲ ಅಂತಂದರೆ ಅದು 3 ಕಪ್ ತೊಗೊಂಡ್ರೆ ಇದು 1.5 ಕಪ್ ತೊಗೋಬೇಕು, 1/2 ಕಪ್ ತೊಗೋಬೇಕು. ಯಾವಾಗಲೂ ಅಂದರೆ ಕೇಸರಿ ಬಾತು ಇವು ಆಯಿತು ಅಂದರೆ ಟೇಸ್ಟ್ ಆಗುತ್ತೆ. ಓಕೆ, ಈ ಚಳಿಗಾಲದಾಗೆ ಉಪ್ಪಿಟ್ಟು ತಿನ್ನೋದೇ ಒಂಥರ ಮಜಾ ಅನಿಸುತ್ತೆ. ಇವಾಗ ನಾನು ಸೋಯೆಕಾಳು ಹಾಕಿದ್ದೆ, ರಾತ್ರಿ ಉಪ್ಪಿಟ್ಟು ಮಾಡಿದ್ರಂತೂ ಇನ್ನೂ ಟೇಸ್ಟ್ ಆಗುತ್ತೆ. ನಾನು ಜಾಸ್ತಿ ರಾತ್ರಿನೇ ಉಪ್ಪಿಟ್ಟು ಮಾಡೋದು, ಇವತ್ತು ಮಾತ್ರ ಮಾರ್ನಿಂಗ್ ಮಾಡಿದೆ ಉಪ್ಪಿಟ್ಟನ್ನ. ಭಾರಿ ಇದು ಹಾಕ್ತ ನನಗೆ ಖುಷಿ ಆಯ್ತು ಅಂತ ತಿನ್ನೋದಕ್ಕೆ. ಇವಾಗ ನೋಡಿ, ಒಂದು ಸ್ವಲ್ಪ ಕೊಬ್ಬರಿನ ತುರಿದು ಹಾಕಿರ್ತೀವಪ್ಪ ಅಂತಂದರೆ ಆಯಿತು, ಉಪ್ಪಿಟ್ಟು ರೆಡಿ ಆಗ್ತದೆ. ಇವಾಗ ನೆಕ್ಸ್ಟು ಇವಾಗ ಕುದಿಯೋಕೆ ನಿಂತದೆ, ಸೋಯಾಬೀನು ಚೆನ್ನಾಗಿ ಕುದಿಯುತ್ತದೆ. ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂತಂದ್ರೆ ರವೆ ಹಾಕಿಬಿಡ್ಬೇಕು. ರವೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೆ, ಒಂದು ಸ್ವಲ್ಪ ಗಟ್ಟಿ ಆಯಿತು ಉಪ್ಪಿಟ್ಟು. ಬೇಕಿದ್ರೆ ಸ್ವಲ್ಪ ಹಾಕಿದರೆ ಹಳಕ್ಕೆ ಆಗ್ತಿತ್ತು, ನಾನು ಸ್ವಲ್ಪ ಜಾಸ್ತಿ ರವೆ ತೊಗೊಂಡ್ಬಿಟ್ಟೆ, ಹಾಗಾಗಿ ಒಂದು ಸ್ವಲ್ಪ ಗಟ್ಟಿ ಆಯ್ತು. ನನಗೆ ಗಟ್ಟಿನೇ ಇಷ್ಟ, ಅದರ ರವೆ ರವೆ ಇರುತ್ತಲ್ಲ ಅದು ಟೇಸ್ಟ್ ಅನಿಸುತ್ತೆ ನನಗೆ. ಹಂಗಾಗಿ ನನಗೆ ಆ ಥರನೇ ಮಾಡಿಕೊಂಡೆ ನಾನು. ನೋಡಿ, ಇವಾಗೆಲ್ಲ ಉಪ್ಪಿಟ್ಟು ರೆಡಿ ಆಯಿತು. ಮತ್ತು ಮಕ್ಕಳಿಗೆ ಇವಾಗ ಚಿತ್ರಾನ್ನ ರೆಡಿ ಮಾಡಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಕುದಿಯುವಾಗ ನಿಂಬೆ ಹಣ್ಣು ತಿನ್ನಬೇಕಂತ, ಹಂಗಾಗಿ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತಂತೆ. ಹಂಗಾಗಿ ಸ್ವಲ್ಪ ನಿಂಬೆ ಹಣ್ಣು ಹಾಕಿದೆ. ನಿಂಬೆ ಹಣ್ಣು ಹಾಕಿದ್ರೆ ಹುಳಿ ಹುಳಿ ಟೇಸ್ಟ್ ಬರುತ್ತೆ, ಚೆನ್ನಾಗಾಗುತ್ತೆ. ಹಂಗಾಗಿ ಈ ನಿಂಬೆ ಹಣ್ಣು ಹಾಕಿದೆ ನಾನು ಇವಾಗ. ಓಕೆ, ಇವಾಗ ಕ್ಲೋಸ್ ಮಾಡಿಬಿಟ್ರೆ ಆಯಿತು. ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು, ಅಂದರೆ ಸ್ವಲ್ಪ ಎಣ್ಣೆ ಉಪ್ಪಿಟ್ಟಿಗೆ ಎಣ್ಣೆ ಇತ್ತಂದರೆ ಭಾಳ ಟೇಸ್ಟ್ ಅನಿಸುತ್ತೆ. ಹಂಗಾಗಿ ಎಣ್ಣೆ ಹಾಕಿದ್ರೆ ಇದ್ರೆ ನಮ್ಮಮ್ಮ ಕಲಿಸ್ಕೊಟ್ಟಿರೋದು, ಎಣ್ಣೆ ಹಾಕು ಒಂದು ಸ್ವಲ್ಪ ಉಪ್ಪಿಟ್ಟಿಗೆ ಮೇಲೆ ಅಂತಂದು ಹಂಗೆ ರುಚಿ ಆಗುತ್ತೆ ಅಂತಂದು. ಓಕೆ ಫ್ರೆಂಡ್ಸ್, ಇವಾಗ ಉಪ್ಪಿಟ್ಟು ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ನಾನು ಇದು ಮಾಡ್ತಾ ಇದ್ದೀನಿ, ರೈಸ್ಗೆ ಅವ್ರಿಗೆ ಹುಡುಗರಿಗೆ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದೀನಿ. ಹುಳಿ ಕಾಸ್ಕೊಂಡಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಹುಳಿ ತೆಗೆದಿಟ್ಟು ಅಷ್ಟು ಕೊಡಿ ಹಾಕಿ ಕಲಸಿ ಇವಾಗ ನಂತರ ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ಬಿಡ್ತೀನಿ. ಪುಟಾಣಿ ಹಿಟ್ಟು ಕೊತ್ತಂಬರಿ ಹಾಕಿಬಿಟ್ಟು ಅಂದರೆ ಚಿತ್ರಾನ್ನ ರೆಡಿ ಆಗುತ್ತೆ. ಸ್ವಲ್ಪ ಪುಟಾಣಿ ಹಿಟ್ಟು ಹುಡುಗರಿಗೆ ಚೆನ್ನಾಗಿ ಅನಿಸುತ್ತೆ ರೈಸಿಗೆ. ಸ್ವಲ್ಪ ನಿಂಬೆಹಣ್ಣು ನಾವು ಎಷ್ಟು ತಿಂತೀವೋ ಆರೋಗ್ಯಕ್ಕೆ ಅಷ್ಟು ಚಲೋ ಅನಿಸುತ್ತೆ. ಹಂಗಾಗಿ ನಿಂಬೆಹಣ್ಣು ಕೊತ್ತಂಬರಿನೆಲ್ಲ ಹಾಕಿದೆ. ಚಿತ್ರಾನ್ನ ಭಾಳ ಟೇಸ್ಟ್ ಆಯಿತು. ನೆಕ್ಸ್ಟ್ ನಾನು ಚಿತ್ರಾನ್ನ 2 ಬಾಕ್ಸ್ಗೆ, ನನಗೆ 2 ಹುಡುಗರಿದೆ ಅಲ್ವಾ, ಹಂಗಾಗಿ 2 ಹುಡುಗರಿಗೆ ಬಾಕ್ಸ್ಗೆ ಹಾಕಿ ಮುಚ್ಚಿ ಇಟ್ಬಿಡ್ತೀನಿ. ಆ ಹುಡುಗರು ತಗೊಂಡೋಗ್ತಾರೆ. ನೋಡಿ, ಇವಾಗ ಚಿತ್ರಾನ್ನ ರೆಡಿ, ನೀರು ಅವರೇ ತುಂಬ್ಕೊತಾರೆ. ಹಂಗಾಗಿ ಟೆನ್ಷನ್ ಇಲ್ಲ ನನಗೆ, ಬಾಕ್ಸ್ ಒಂದೇ ಕಟ್ಟೋದೊಂದೇ ಟೆನ್ಷನ್ ಇರುತ್ತೆ. ನೆಕ್ಸ್ಟು ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಮಾಡ್ತಾ ಇದ್ದೀನಿ. ಬೇಳೆ ತೊಗೊಂಡೆ 2 ಕಪ್ಪು ಬೇಳೆ ತೊಗೊಂಡು ಅದಕ್ಕೆ ಇದು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಚೆನ್ನಾಗಿ. ಇವಾಗ ನಾನು ಎಲ್ಲ ಬೇಳೆಲ್ಲೇ ಕುದಿಯಕ್ಕೆ ಹಾಕ್ಬಿಡ್ತೀನಿ. ಒಂದೊಂದ್ಸರಿ ಈ ಥರ ತಿನ್ಬೇಕಂತ ಈ ಥರ ಮಾಡ್ತೀನಿ, ಒಂದೊಂದ್ಸರಿ ಎಣ್ಣೆಲೆ ಹಾಕಿ ಬೇಯಿಸ್ಕೊಂತೀನಿ. ಇವಾಗ 2 ಟೊಮೆಟೋನ ಹಾಕಿದೆ, 2 ಟೊಮೆಟೋನಿಕ್ಕಿದೆ. ಇವತ್ತು ಯಾಕೋ ಕ್ಯಾರೆಟ್ ತಿನ್ನಂಗೆ ಅನಿಸಿತ್ತು, ಹಂಗೆ ಕ್ಯಾರೆಟ್ ಸಹಿತ ಹಾಕಿದೆ. ಮತ್ತು ಇದು ಉಳ್ಳಾಗಡ್ಡಿನೂ ಹಾಕಿದೆ, ಭಾಳ ಟೇಸ್ಟ್ ಆಗಿತ್ತು. ಪಲ್ಯ ಗಟ್ಟಿ ಹಾಕ್ತದಲ್ವ. ಇವಾಗ ಒಂದು 5 ಮೆಣಸಿನ್ಕಾಯಿ ಖಾರ ಇಲ್ಲ, ಹಂಗೆ ಜಾಸ್ತಿ ಮೆಣಸಿನ್ಕಾಯಿ ಹಾಕಿದೆ, 1-2 ಬೆಳ್ಳುಳ್ಳಿ ಸಹಿತ ಹಾಕಿದೆ. ನೆಕ್ಸ್ಟ್ ಇವಾಗ ನೀರು ಹಾಕಿ ಮುಚ್ಚಳ ಮುಚ್ಚಿ ಇಟ್ಬಿಟ್ಟು ಕುದಿಯೋದಕ್ಕೆ. ಕುದಿತಪ್ಪ ಅಂತಂದರೆ ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಟ್ವಪ್ಪ ಅಂದರೆ ಮಧ್ಯಾಹ್ನ ರೈಸ್ ರೆಡಿ ಆಗುತ್ತೆ. ನಾನು ಜಾಸ್ತಿ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಳಲ್ಲ, ಒಬ್ಬಳೇ ಇರ್ತೀನಲ್ವ, ಹಂಗಾಗಿ ನಾನು ಬರೀ ಬೇಳೆ ಸಾರು ಸ್ವಲ್ಪ ಅನ್ನ ಮಾಡ್ತೀನಿ. ಮತ್ತು ರಾತ್ರಿ ಬಂತಂದರೆ ರೊಟ್ಟಿ ಮಾಡ್ತೀನಿ, ಈ ಥರ ರೊಟ್ಟಿ ಚಪಾತಿ ಮಾಡ್ತೀನಿ. ಇವಾಗ ರೈಸ್ ಕುಕ್ಕರಿಗೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕೊತೀನಿ. ಒಣ ಮೆಣಸಿನ್ಕಾಯಿ ಹಾಕಿದ್ರಂತೂ ಒಗ್ಗರಣೆ ತುಂಬ ಟೇಸ್ಟ್ ಅನಿಸುತ್ತೆ. ಈ ಕಡೆ ಇದು ಉಸಿರು ಬಿಟ್ಟು ಕುಕ್ಕರಿಂದು ಹಾಕಿಬಿಡ್ತೀನಿ ಅದಕ್ಕೆ ಇದ್ರದ್ದು. ನಾಳೆ ನೋಡಿ, ಇವಾಗ ಚೆನ್ನಾಗಿ ಕುದಿ ಇದಾಗಬೇಕು, ಅದು ಫುಲ್ ಫ್ರೈ ಆಗ ಒತ್ತಿಲ್ಬಾರ್ದು ಒಗ್ಗರಣೆ. ಈ ಥರ ಇತ್ತಪ್ಪ ಅಂದರೆ ಟೇಸ್ಟ್ ಅನಿಸುತ್ತೆ.
ನೋಡುವಾಗ ಸ್ವಲ್ಪ ರವ ತುಪ್ಪ ರವಂಡಿಗೆಲ್ಲ ತುರಿದು ಇದು ಮಾಡಿಬಿಟ್ರೆ ಈ ಥರ ಮ್ಯಾಶ್ ಮಾಡಬೇಕಂದ್ರೆ ಆಯಿತು ಉಪ್ಪು ಹಾಕಿ ಇವಾಗ ನಾನು ಕುದಿಯೋಕೆ ಇಟ್ಬಿಡ್ತೀನಿ. ಈ ಥರ ಮ್ಯಾಶ್ ಮಾಡಿ ಟೊಮೊಟೊ ಒಂದು ಮ್ಯಾಶ್ ಆಗಿರಲ್ಲ ಚೆನ್ನಾಗಿ ಮ್ಯಾಶ್ ಆಗಿರ್ತಲ್ಲ ಅದು ಆಲ್ರೆಡಿ ಕುದ್ದಿರುತ್ತೆ, ನಾನು ಸ್ವಲ್ಪ ಮ್ಯಾಶ್ ಮಾಡಿದ್ನಂದ್ರೆ ಚೆನ್ನಾಗಿ ಕುದಿಯುತ್ತೆ. ಸ್ವಲ್ಪ ನೀರು ತೆಗಿಬೇಕಾಗಿತ್ತು, ನಾನು ನೀರು ತೆಗಲಿಲ್ಲ, ನೀರು ತೆಗೆದ್ರೆ ಮಸ್ತ್ ಮ್ಯಾಶ್ ಆಗುತ್ತೆ. ಇವಾಗ ಓಕೆ, ಇವಾಗ ಒಗ್ಗರಣೆ ಹಾಕಿಬಿಟ್ಟಂದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು. ಇವಾಗ ಮಧ್ಯಾಹ್ನ ಊಟ ಮಾಡೋಣ ಬನ್ನಿ. ಇವಾಗ ನಾನು ಅನ್ನ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ಒಂದು ಹಪ್ಪಳ ಹಾಕ್ಕೊಂಡ್ರೆ ಫುಲ್ ಮಸ್ತ್ ಟೇಸ್ಟ್ ಊಟ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಪ್ಪ ಅಂದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.